ಶಾಂತಿಗೀತೆ ಪ್ರಜಾ ಗಾಯಕ ದಿವಂಗತ ಗದ್ದರ್ ಅವರಿಗೆ ಶ್ರದ್ಧಾಂಜಲಿ. ಗುಂಡ್ಲುಪೇಟೆ ತಾಲೂಕು ದಲಿತ ಸಾಹಿತ್ಯ ಪರಿಷತ್ತು ಮತ್ತು ಚಿಜಲ್ ಗ್ರೂಪ್ ಆಫ್ ನರ್ಸಿಂಗ್ ಶಾಲೆಯ ವತಿಯಿಂದ ನಡೆದ ಕಮ್ಯುನಿಸ್ಟ್ ವಾದಿ ಕವಿ ಪ್ರಜಾ ಗಾಯಕ ಜನನಾಟ್ಯ ಮಂಡಳಿಯ ಗದ್ದರ್ ಗುಮ್ಮಡಿ ವಿಠಲ್ ರಾವ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಭೆಯಲ್ಲಿ ದಲಿತ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಯೋಗೇಶ್ ಕೆ ಚಿಕ್ಕತುಪೂರು ಅವರು ಮಾತನಾಡುತ್ತಾ, ಕಮಾನು ಹಿನ್ನೆಲೆಯ ಗದ್ದರ್ ನಿರಂತರ ಜನರ ಧ್ವನಿಯಾಗಿದ್ರು. ಶ್ರಮಿಕ ವರ್ಗದ ಮೇಲಿನ ನೋವು ದೌರ್ಜನ್ಯವನ್ನ ಖಂಡಿಸಿ ಉಳ್ಳವರ ಕೆಂಗಣಿಗೆ ಗುರಿಯಾಗಿದ್ರು. ಇವರು ಪ್ರಜಾ ಗಾಯಕರಾಗಿದ್ರು. ಅವರು ನಿನ್ನೆ ಕೊನೆಯುಸಿರೆಳೆದಿದ್ದಾರೆ, ಅದು ವಿಷಾದಕರ ಅಂತ ತಿಳಿಸಿದ್ರು. ಇನ್ನು ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷರಾದ ಸುಭಾಷ್ ಮಾಡ್ರಳ್ಳಿ, ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣ, ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿ ಕೆಎಂ ಮನಸ್, ಖಜಾಂಚಿ ಕಾಳಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರಾದ ಗೋಪಾಲ ಕಬ್ಬಳ್ಳಿ, ವಿದ್ಯಾರ್ಥಿನಿಯರಾದ ಬೇಬಿ ಲತಾ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮಲ್ಲೇಶ್ ವೀರನಪ್ಪರ್, ಗುಂಡ್ಲುಪೇಟೆ ತಾಲೂಕು ವರದಿಗಾರರು, ಜೈ ಭೀಮ್ ನ್ಯೂಸ್. ಹಾಗೂ ಪ್ರಜಾ ಗಾಯಕರಾದಂತಹ ಗದ್ದರ್ ಅವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಆಗಮಿಸಿರುವುದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಭಾವಿಸ್ತಾ, ಗದ್ದರ್ ಅವರು 1949 ತೆಲಂಗಾಣದ ತುಪ್ರಾಣದಲ್ಲಿ ಜನಿಸಿದ್ರು. ಇವರು ತಮ್ಮ ಹೋರಾಟ ಕ್ರಾಂತಿಕಾರಿ ಗೀತೆಗಳ ಮೂಲಕ ನಿರ್ಗತಿಕರು ಮತ್ತು ಬಡವರ ಧ್ವನಿಯಾಗಿದ್ದಂಥವರು. ಮತ್ತೆ ಒಂದು ಮಾರ್ಕ್ಸ್ವಾದದ ಒಂದು ಚಳುವಳಿಗೆ ಪ್ರೇರಿತರಾಗಿ ಅವರು ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ತೆಲಂಗಾಣದ ನಲ್ಲಮಲ್ಲ ಎಂಬ ದಟ್ಟ ಅರಣ್ಯಗಳಲ್ಲಿ ಓಡಾಡ್ತಾ ಅಲ್ಲಿನ ಆಡಿಗಳಿಗೆ ಭೇಟಿ ಕೊಡ್ತಾ, ಅವರ ಜೋಪಟಿಗಳಿಗೆ ಭೇಟಿ ಕೊಡ್ತಾ ಅವರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇರ್ತಾರೆ. ತದನಂತರ ಪೊಲೀಸರು ಬೆಣ್ಣಟ್ಟು ಹೋದಾಗ ಅಲ್ಲಲ್ಲಿ ತಪ್ಪಿಸಿಕೊಂಡು ವನವಾಸ ಮತ್ತು ಉಪವಾಸವನ್ನು ಪಡೆದಂತಹ ಅನೇಕ ದಿನಗಳನ್ನ ನಾವು ಕಾಣಬಹುದು. ಆದಾದ ನಂತರ 1970ರ ದಶಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಂಧ್ರಪ್ರದೇಶ ಸರ್ಕಾರ ಸಮಾಜದ ಮುಖ್ಯವಾಹಿನಿ ಬರಬೇಕು ಅಂತ ಹೇಳ್ಕೊಂಡಾಗ ಇವರು ಹೈದರಾಬಾದ್ನ ಒಂದು ನಿಜಾಮ ಕಾಲೇಜಲ್ಲಿ ಇವರ ಒಂದು ಕಾಡಿನಿಂದ ಹೊರಬಂದು ಒಂದು ಕಾರ್ಯಕ್ರಮವನ್ನು ಇವರಿಗೋಸ್ಕರ ಹಮ್ಮಿಕೊಂಡಿರ್ತಾರೆ. ಆ ಒಂದು ಕಾರ್ಯಕ್ರಮದ 2 ಲಕ್ಷಕ್ಕೂ ಅಧಿಕ ಜನರು ಕ್ರಾಂತಿ ಗೀತೆಯನ್ನು ಕೇಳಲು ಆಗಮಿಸಿರ್ತಾರೆ. ಜೊತೆಗೆ ಇವರು ಇವರ ಹೋರಾಟದ ಹಾಡುಗಳು, ಇವರ ಕ್ರಾಂತಿಕಾರಿ ಗೀತೆಗಳು ಒಂದು ಕಂದಾಚಾರ ಮೌಢ್ಯಗಳನ್ನ ವಿರೋಧಿಸ್ತಾ ಮತ್ತು ದೇವರ ಪೂಜೆಯನ್ನು ವಿರೋಧಿಸ್ತಾ ಇವರು ಕ್ರಾಂತಿ ಗೀತೆಗಳನ್ನ ಆಡ್ಕೊ ಬರ್ತಾರೆ. ಮತ್ತು ಇವರು ಒಂದು ಪಟ್ಟಪದ ಹಿತಾಸಕ್ತಿಗಳ ಒಂದು ಕೆಂಗಣಿಗೆ ಗುರಿಯಾಗ್ತಾರೆ. ಆದರೂ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವರ ಒಂದು ಕ್ರಾಂತಿ ಗೀತೆಗಳ ಮೂಲಕ ಲಕ್ಷಾಂತರ ಜನರು ಇವರ ಒಂದು ಕ್ರಾಂತಿಕಾರಿ ಗೀತೆಗೆ ಒಳಗಾಗಿ ನಕ್ಸಲ್ ಚಟುವಟಿಕೆಗಳ ಅನೇಕ ಯುವಕರು ಬರ್ತಾರೆ. ಇದಲ್ಲದೆ ಹೊರ ರಾಜ್ಯ ಕೂಡ ಛತ್ತೀಸ್ಗಢಕ್ಕೂ ಕೂಡ ಅನೇಕ ಯುವಕರು ತೆರಳ್ತಾರೆ. ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕು ಅಂತ ಇವರು ಹೈದರಾಬಾದ್ಗೆ ಇಂಜಿನಿಯರ್ ಓದಲು ಬಂದ ಸಂದರ್ಭದಲ್ಲಿ ಒಂದು ಕೆನರಾ ಬ್ಯಾಂಕ್ನಲ್ಲಿ ನೌಕರಿಗೆ ಸೇರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೇರಿತರಾದಂತಹ ಇವರು ಹಾಡುಗಳ ಮೂಲಕ ಒಂದು ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಬಯಸ್ತಾರೆ. ಇಂತಹ ಒಬ್ಬ ಕ್ರಾಂತಿಕಾರಿ ಕವಿ ನಮ್ಮ ಒಂದು ಅಸ್ಪೃಶ್ಯ ಸಮುದಾಯದಿಂದ ದಲಿತ ಕೂಲಿಕಾರರ ಸಮುದಾಯದಲ್ಲಿ ಹುಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗಳಲ್ಲಿ ಸಾಗಿಸ್ತಾ ಬಂದು ಮುಗಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಕರ್ನಾಟಕ.